Good morning, children. In today's class, we learn about chapter number 3, that is time. In the last class, we have studied about some problems. Now, today we will continue about that, children. See. First, we have to learn how many days in a week, right? We have 7 days in a week, right? Sunday, Monday, Tuesday, Wednesday, Thursday, Friday, and Saturday. There are 7 days in a 1 week. And months, there are 12 months in 1 year. Okay, see, January, February, March, April, May, June, July, August, September, October, November, and December. There are 12 months in 1 year. Okay, then you know that, children. See, what is leap year? Leap year. I will go through that. Leap year means 366 days. Leap year again. 366 days. Okay. A year which has 366 days. A year which has 366 days. We call it as a leap year, children. Okay. Leap year. Right? Same. Andre. Leap year means 366 ದಿನ ಇರ್ಬೇಕದ್ರಲ್ಲಿ ಅಂದ್ರೆ 366 ಡೇಸ್ ಇತ್ತು ವಿ ಕಾಲ್ ಇಟ್ ಆಸ್ ಅ ಲೀಪ್ ಇಯರ್. ಲೀಪ್ ಇಯರ್ ಯಾವಾಗ ಬರ್ತದೆ ಗೊತ್ತಿಲ್ಲ ಚಿಲ್ಡ್ರನ್ಸ್, ಯಾವ ಮಂತ್ಗ ಅಂತ ಹೇಳಿ ನೋಡಿ. 1 year ಅಲ್ಲಿ ಏನಿರ್ತದೆ 365 ಡೇಸ್. ಸಿ, 1 year ಹ್ಯಾಸ್ 365 ಡೇಸ್. 1 year ಅಲ್ಲಿ ಏನಿರ್ತದೆ 365 ಡೇಸ್ ಇರ್ತೈತಿ. ಹೌದಾ? ಅಂದ್ರೆ 1 year ಮೀನ್ಸ್ 12 months. ಅವೆಲ್ಲ 12 months ಮುಗಿತಪ್ಪ ಅಂದ್ರೆ ಏನಂತ ಕರಿತೀವಿ? 1 year ಅಂತ ಕರಿತೀವಿ, ರೈಟ್? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆಫ್ಟರ್ ಡಿಸೆಂಬರ್ ವಾಟ್ ದ ಮಂತ್ ವಿಲ್ ಕಮ್? ಜನವರಿ ವಿಲ್ ಕಮ್, ರೈಟ್? ಅಗೇನ್ ವಿ ಕಾಲ್ ಇಟ್ ಆಸ್ ಅ ಸೊ 1 year ಇಸ್ ಕಂಪ್ಲೀಟೆಡ್. 1 year ಏನದ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇಯರ್ ಬಂತು. ಓಕೆ, ನ್ಯೂ ಇಯರ್. ಸೊ ಅಟ್ ದಟ್ ಟೈಮ್ ವಿ ಕಾಲ್ ಇಟ್ ಆಸ್ 365. 1 year ಅಲ್ಲಿ ಏನಿರ್ತದೆ 365 ಡೇಸ್ ಇರ್ತದೆ. ಲೀಪ್ ಇಯರ್ ಇಲ್ಲಿ ನೋಡಿ, ಫೆಬ್ರವರಿ ಮಂತ್ ನೋಡಿದಿರ್ಲಿಲ್ವ? ಫೆಬ್ರವರಿ ಏನಿರ್ತದೆ? ಇನ್ ಫೆಬ್ರವರಿ 28 ಡೇಸ್ ಇರ್ತೈತಿ. ಫೆಬ್ರವರಿ ಮಂತ್ ಅಲ್ಲಿ 28 ಡೇಸ್ ಇರ್ತದೆ. ಓಕೆ, ಸೊ ಆಫ್ಟರ್ 4 ಇಯರ್ಸ್ ಅಂದ್ರೆ 4 ವರ್ಷಕ್ಕೊಮ್ಮೆ ಏನಾಗ್ತೈತಿ? 28 ಡೇಸ್ ಇದ್ದಿದ್ದು ಏನಾಗಿರ್ತೈತಿ? 29 ಡೇಸ್ ಆಗಿರ್ತೈತಿ. ಹೌದಾ? 29 ಡೇಸ್ ಅಂದ್ರೆ 28 ಡೇಸ್ ಇದ್ದಿದ್ದು ಏನಿರ್ತೈತಿ? ಫೆಬ್ರವರಿ ಒಳಗ 29 ಡೇಸ್ ಬಂದಿರ್ತದೆ ಅಂತ ಹೇಳ್ತಾರೆ. ಗೊತ್ತಾ ನಿಮ್ಗೆ? ಅದು 4 ವರ್ಷಕ್ಕೊಮ್ಮೆ ಬರ್ತದೆ. ಸೊ ವಿ ಕಾಲ್ ಇಟ್ ಆಸ್ ದಟ್ ವಿ ಕಾಲ್ ಇಟ್ ಆಸ್ ಅ ಲೀಪ್ ಇಯರ್. ಅಟ್ ದಟ್ ಟೈಮ್ 365 ಡೇಸ್ ಇರ್ತಿತ್ತು 1 ಇಯರ್ಗೆ. ಅದ್ರಲ್ಲಿ ಏನಾಗ್ತದೆ? ಒನ್ ಡೇ ಏನಾಗಿರ್ತದೆ? ಆಡ್ ಆಗ್ತದೆ. ಸೊ ಇಟ್ ಬಿಕಮ್ಸ್ 366 ಡೇಸ್. ಸೊ ವಿ ಕಾಲ್ ಇಟ್ ಆಸ್ ಅ ಲೀಪ್ ಇಯರ್. ಸೊ 366 ಡೇಸ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಲೀಪ್ ಇಯರ್. ಲೀಪ್ ಇಯರ್ ಚಿಲ್ಡ್ರನ್. ಓಕೆ, ಓಕೆ ಏನಂತ ಕರಿತೀವಿ? ಲೀಪ್ ಇಯರ್ ಅಂತ ಕರಿತೀವಿ. ಓಕೆ ಚಿಲ್ಡ್ರನ್ಸ್, ಅಂಡರ್ಸ್ಟುಡ್ ದಿಸ್? ನೆಕ್ಸ್ಟ್ ವಿ ಸಿ ಎಎಂ ಅಂಡ್ ಪಿಎಂ. ಓಕೆ, ಆಂಟಿ ಮೆರಿಡಿಯನ್ ಅಂಡ್ ಪೋಸ್ಟ್ ಮೆರಿಡಿಯನ್. ಓಕೆ, ಆಂಟಿ ಎಎಂ ಮೀನ್ಸ್ ಆಂಟಿ ಮೆರಿಡಿಯಮ್ ಅಂಡ್ ಪೋಸ್ಟ್ ಮೆರಿಡಿಯಮ್. ಪೋಸ್ಟ್ ಮೆರಿಡಿಯಮ್ ಸಿ ಎಎಂ ಪಿಎಂ ಅಂತ ಹೇಳ್ತೀವಲ್ಲ, ಸೊ ನಾವ್ ಇಟ್ ಈಸ್ 3 AM, ನಾವ್ ಇಟ್ ಈಸ್ 4 AM, 4 PM ಅಂತ ಹೇಳ್ತಾರೆ. ಸೊ ಮೊಬೈಲ್ ಅಲ್ಲಿ ತೋರಿಸ್ತದ, ಅಂಡ್ ದೆನ್ ಇನ್ ದ ಸ್ಕೂಲ್, ಓಕೆ, ದೆನ್ ಕ್ಲಾಕ್ ಅಲ್ಲಿ ತೋರಿಸ್ತಿರ್ತದೆ. ಸೊ ದಟ್ ಈಸ್ 4 PM, 3 PM ಆಗ್ಯದ ಅಂತ ಹೇಳಿ. ಸೊ ನಾಟ್ ದಿಸ್ ಒನ್, ಓಕೆ, ನಾಟ್ ಒರಿಜಿನಲ್ ಕ್ಲಾಕ್ ಇನ್ ಯುವರ್ ಹೋಮ್, ನಾಟ್ ದಟ್, ಇನ್ ಡಿಜಿಟಲ್ ಕ್ಲಾಕ್ಸ್, ರೈಟ್? ಸೊ ಬಿಗ್ ಒನ್ಸ್ ಆರ್ ದೇರ್ ಅಟ್ ದ ಇನ್ ದಟ್ ದೇ ವಿಲ್ ಶೋ PM, AM, ಹೌದಾ? AM means anti-meridian, PM means post-meridian. So anti-meridian andre enu gotta? Night, right? Night to your morning. See children, see. From night 12 to afternoon. Afternoon irthadala madhyana 12 gante, ratri 12 gante inda ಬೆಳಿಗ್ಗೆ 12 ಗಂಟೆವರೆಗೂ ಏನಿರ್ತದೆ ಚಿಲ್ಡ್ರನ್ಸ್ ಅಲ್ಲಿ? ಎ ಎಂ, ಆಂಟಿ
ಮೆರಿಡಿಯಂ ಅಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆ, ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 12 ಗಂಟೆವರೆಗೂ, ರೈಟ್. ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಏನಂತ ಕರಿತೀವಿ? ಎಎಂ. ಓಕೆ, ಸೊ ಇವಾಗ ನೋಡ್ರಿ, ನಾವೀಗ ರಾತ್ರಿ 12 ಗಂಟೆ, ಈಗ ರಾತ್ರಿ ಬೆಳಿಗ್ಗೆ 6 ಗಂಟೆ ಆಗಿದೆ ಅಂತ ಇಟ್ಕೊರಿ. ಸೊ ವಿ ಕಾಲ್ ಇಟ್ ಆಸ್ ಅ 6 AM, ಅದಕ್ಕೇನಂತ ಕರಿತೀವಿ? 6 AM ಅಂತ ಕರಿಬೇಕು. ಓಕೆ, ಅಂದ್ರೆ ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಏನಿರ್ತದೆ? ವಿ ಕಾಲ್ ಇಟ್ ಆಸ್ ಅ ಆಂಟಿ ಮೆರಿಡಿಯನ್, ಅದಕ್ಕೇನಂತ ಕರಿತೀವಿ? ಆಂಟಿ ಮೆರಿಡಿಯಮ್ ಅಂತ ಕರಿತೀವಿ. ಸೊ ಅದೇ ಮಧ್ಯಾಹ್ನ ಮಾರ್ನಿಂಗ್ ಅಂದ್ರೆ ಆಫ್ಟರ್ನೂನ್ 12 ಗಂಟೆಯಿಂದ ನೈಟ್ 12 o'clock ತನ ಏನಂತ ಕರಿತೀವಿ? PM, ಪೋಸ್ಟ್ ಮೆರಿಡಿಯಮ್. ಓಕೆ, ನಾವು ದ ಟೈಮ್ ಇಸ್ ಎಷ್ಟಾಗಿದೆ ಇವಾಗ? ಇವಾಗ ತಗೋರಿ 10 o'clock ಆಗಿದೆ ಅಂತ ಇಟ್ಕೊಳ್ಳಿ, ಈಗ ಮಾರ್ನಿಂಗ್ ತಾನೇ ಇದೆ. ಸೊ ವಿ ಕಾಲ್ ಇಟ್ ಆಸ್ ಅ 10 AM. ಅದೇ ಆಫ್ಟರ್ನೂನ್, ಆಫ್ಟರ್ನೂನ್ ಈಗ ಈಗ 1 o'clock ನಮಗೆ ನಿಮಗೆ ಲಂಚ್ ಬ್ರೇಕ್ ಬಿಟ್ಟದ ಅಂತ ಇಟ್ಕೊರಿ. ಸೊ 1 o'clock ಈಗ ಲಂಚ್ ಬ್ರೇಕ್ ಇರ್ತದ, ಸೊ ವಿ ಕಾಲ್ ಇಟ್ ಆಸ್ 1 o'clock. ಅಂದ್ರೆ 12 ಇಂದ ಮುಗ್ದು ಹೋಗದೆ, 12 ಆಗಿ ಏನ್ ಬರ್ತದ ನೆಕ್ಸ್ಟ್ 1 ಬರ್ತದ. ಸೊ ವಿ ಕಾಲ್ ಇಟ್ ಆಸ್ 12 to, ಸೊ 12 to ನೈಟ್ ವಿ ಕಾಲ್ ಇಟ್ ಆಸ್ PM. ಅವಾಗ ಏನಂತ ಕರಿತೀವಿ? 1:30 PM, 1:20, ಸೊ PM, 2 PM, 3 PM, 4 PM, 6 PM, 6 ಗಂಟೆ ಅಂತ ಕರಿತೀವಲ್ಲ. ಸೊ ವಿ ಕಾಲ್ ಇಟ್ ಆಸ್ ಅ ಹಿಂಗ್. ಅಂದ್ರ ಬೆಳಿಗ್ಗೆ 12, ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಏನಂತ ಕರಿತೀವಿ? AM, ಆಂಟಿ ಮೆರಿಡಿಯಮ್. ಅದೇ ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 12 ಗಂಟೆಗೆ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಪೋಸ್ಟ್ ಮೆರಿಡಿಯಮ್. ವಿ ಕಾಲ್ ಇಟ್ ಆಸ್ ವಾಟ್ ಚಿಲ್ಡ್ರನ್ಸ್? ವಿ ಕಾಲ್ ಇಟ್ ಆಸ್ ಅ ಪೋಸ್ಟ್ ಮೆರಿಡಿಯಮ್. ಅಂಡರ್ಸ್ಟುಡ್ ದಿಸ್? ಓಕೆ, ಸಿ ವಿ ಗೋ ಫಾರ್ ದ ಟೈಮ್. ಓಕೆ, ವಿ ಗೋ ಫಾರ್ ದ ಹೌ ಟು ರಿಪ್ರೆಸೆಂಟ್ ಅ ಟೈಮ್. ಸಿ ಚಿಲ್ಡ್ರನ್ಸ್, ಫಸ್ಟ್ ಲೈಕ್ ದಿಸ್ ಯು ಹ್ಯಾವ್ ಟು ಡ್ರಾ ಕ್ಲಾಕ್. ಸಿ ಹಿಯರ್ 12, 6, 3, 9. ದ ನಂಬರ್ಸ್ ಆರ್ 1 to 12 ಹಿಯರ್. ಸೊ 1, 2, 3, 4, 5, 6, 7, 8, 9, 10, 11, 12. ಓಕೆ, ಇಟ್ ಕಂಟೈನ್ಸ್ ಟೂ ಹ್ಯಾಂಡ್ಸ್. ಇದರಲ್ಲಿ ಏನಿರ್ತದೆ ಚಿಲ್ಡ್ರನ್ಸ್? 2 ಹ್ಯಾಂಡ್ ಇರ್ತದೆ, ಒಂದು ಮಿನಿಟ್ ಹ್ಯಾಂಡ್ ಇರ್ತದೆ, ಒಂದು ಅವರ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ ಏನ್ ಮಾಡ್ತದೆ? ಮಿನಿಟ್ಸ್ ಹೇಳ್ತದೆ. ಅವರ್ ಹ್ಯಾಂಡ್ ಏನಿರ್ತದೆ? ಗಂಟೆ ಹೇಳ್ತದೆ. ಇಟ್ ಮೀನ್ಸ್ ಅವರ್ ಹೇಳ್ತದೆ. ಸೊ 2 o'clock ಆಗಿದೆ, 3 o'clock ಆಗಿದೆ ಅಂತ ಹೇಳ್ತೀವಲ್ಲ. 2 o'clock, 2 ರಿಪ್ರೆಸೆಂಟ್ಸ್ ವಾಟ್ ಚಿಲ್ಡ್ರನ್ಸ್? 2 ಇಸ್ ಕಾಲ್ಡ್ ಆಸ್ ಅ ಅವರ್ ಹ್ಯಾಂಡ್, ಅಂದ್ರೆ ಗಂಟೆ, 2 ಗಂಟೆ, 3 ಗಂಟೆ ಅಂತ ಹೇಳ್ತೀವಲ್ಲ. ಸೊ ವಿ ಕಾಲ್ ಇಟ್ ಆಸ್ ಅ 2 o'clock, 2 hour ಅಂತ, ಸಾರಿ 2 o'clock ಅಂತ ಹೇಳ್ತೀವಿ. ಅಂದ್ರೆ 2 ರಿಪ್ರೆಸೆಂಟ್ಸ್ ಅ ಅವರ್ ಹ್ಯಾಂಡ್. ಓಕೆ, ಇದರಲ್ಲಿ ಏನಿರುತ್ತೆ ಈಗ ನೋಡ್ರಿ, ಸ್ಮಾಲ್ ಒನ್, ಬಿಗ್ ಒನ್. ಸೊ ದಿಸ್ ಒನ್ ಸ್ಮಾಲ್ ಹ್ಯಾಂಡ್ ವಿ ಕಾಲ್ ಇಟ್ ಆಸ್ ವಾಟ್ ಚಿಲ್ಡ್ರನ್ಸ್? ವಿ ಕಾಲ್ ಇಟ್ ಆಸ್ ಅ ಅವರ್ ಹ್ಯಾಂಡ್, ರೈಟ್, ಅವರ್ ಹ್ಯಾಂಡ್. ಅಂಡ್ ದಿಸ್ ಒನ್ ಬಿಗ್ ಹ್ಯಾಂಡ್ ರಿಪ್ರೆಸೆಂಟ್ಸ್ ಅ ಮಿನಿಟ್ ಹ್ಯಾಂಡ್. ಇದಕ್ಕೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಮಿನಿಟ್ ಹ್ಯಾಂಡ್. ಓಕೆ, ಸ್ಮಾಲ್ ಹ್ಯಾಂಡಿಗೆ ಏನಂತ ಕರಿತೀವಿ? ಅವರ್ ಹ್ಯಾಂಡ್. ಅಂಡ್ ಬಿಗ್ ಹ್ಯಾಂಡಿಗೆ ಏನಂತ ಕರಿತೀವಿ? ಮಿನಿಟ್ ಹ್ಯಾಂಡ್. ವಿ ಕಾಲ್ ಇಟ್ ಆಸ್ ಅ ಮಿನಿಟ್ ಹ್ಯಾಂಡ್. ದೇರ್ ಆರ್ 2 ಹ್ಯಾಂಡ್ಸ್ ಇನ್ ಅ 1 o'clock, ರೈಟ್. ಸ್ಮಾಲ್ ಹ್ಯಾಂಡ್ ರಿಪ್ರೆಸೆಂಟ್ಸ್ ಅವರ್ ಹ್ಯಾಂಡ್, ಅಂಡ್ ಬಿಗ್ ಹ್ಯಾಂಡ್ ರಿಪ್ರೆಸೆಂಟ್ಸ್ ಅ ಮಿನಿಟ್ ಹ್ಯಾಂಡ್. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಲೈಕ್ ದಿಸ್ ಯು ಹ್ಯಾವ್ ಟು ರಿಪ್ರೆಸೆಂಟ್. ಓಕೆ, ಸಿ ನೆಕ್ಸ್ಟ್ ವಿ ಗೋ ಫಾರ್ ದ ಹೌ ಟು ರೀಡ್ ಇಟ್. ಹೌ ಟು ರೀಡ್ ಅಂಡ್ ಹೌ ಟು ರೈಟ್ ದ ನಂಬರ್ಸ್ ಟೈಮ್. ಓಕೆ, ಸಿ 1 o'clock, 1 o'clock, ದೆನ್ 2 o'clock, ದೆನ್ 3 o'clock, ದೆನ್ 8 o'clock. ಸೊ ಯು ಹ್ಯಾವ್ ಟು ರಿಪ್ರೆಸೆಂಟ್ ದೀಸ್ ಇನ್ ಅ ನಂಬರ್ ಕ್ಲಾಕ್, ರೈಟ್. ಫಸ್ಟ್ ಏನ್ ಮಾಡ್ಬೇಕು? ಕ್ಲಾಕ್ ತೆಗಿಬೇಕು. ಓಕೆ, ಸೊ ರಿಪ್ರೆಸೆಂಟ್ 12, 6, 3, 9, 1, 2, 4, 5, 7, 8, 10, 11. ಹೌದ ಚಿಲ್ಡ್ರನ್ಸ್? ಡ್ರಾ ಮಾಡಿ ಆ ನಂಬರ್ ಎಲ್ಲೆಲ್ಲದ ಅಂತ ತೋರಿಸೋದು. 1 o'clock ಅಂತಂತಂದ್ರ 1 ಅದಲ್ವಾ, ಸೊ ಇಟ್ ಶೋಸ್ ವಾಟ್ ಇಟ್ ಈಸ್ ಶೋಯಿಂಗ್ ಹಿಯರ್, ಇಟ್ಸ್ ಅ ಅವರ್ ಹ್ಯಾಂಡ್. ಅದೇನ್ ಹೇಳ್ತದ? ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಏನಿರ್ತದ? ಯೂಶ್ವಲಿ ಸ್ಮಾಲ್ ಇರ್ತದ. ಓಕೆ, 1, ಸಿ ಡ್ರಾ ಮಾಡಬೇಕು. ಎಲ್ಲಿ ಲೈನ್ ಶೋ, ಲೈನ್ ನ ಎಲ್ಲಿ ತೋರಿಸ್ಬೇಕು ಹಿಯರ್? ಇದು ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಯಾವಾಗ್ಲೂ ಏನಿರ್ತದ? ಚಿಕ್ಕದ ಇರ್ತದ. ಸೊ ಐ ಹ್ಯಾವ್ ಟು ರಿಪ್ರೆಸೆಂಟ್ ಟು ದ ನಂಬರ್ 1. ವೈ? ಬಿಕಾಸ್ 1 o'clock ವಿ ಆರ್ ಟೆಲ್ಲಿಂಗ್. 1 o'clock ಅಂತಂದಾಗ
ಇಲ್ಲಿ ದೊಡ್ಡ ಮುಳ್ಳು ಇರ್ತದಲ್ಲ, ದೊಡ್ಡ ಮೀನ್ಸ್ ಅ ಬಿಗ್ ಹ್ಯಾಂಡ್, ವಿ ಕಾಲ್ ಇಟ್ ಆಸ್ ಅ ಮಿನಿಟ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ ಎಲ್ಲಿಗೆ ಇರ್ಬೇಕು, 12 ಗೆ ಇರ್ಬೇಕು. ಅಂದ್ರೆ 1 o'clock ಅಂತಂದ್ರೆ ಇಲ್ಲಿ 60 minutes ಆಗ್ಬಿಟ್ಟಿರ್ತದ. ಓಕೆ, ಸೊ ಸಿ 1 o'clock ಅ ಸ್ಮಾಲ್ ಹ್ಯಾಂಡ್ ರಿಪ್ರೆಸೆಂಟ್ಸ್ ಅವರ್ ಹ್ಯಾಂಡ್ ಅಂಡ್ 12 ರಿಪ್ರೆಸೆಂಟ್ಸ್ ಅ ಮಿನಿಟ್ ಹ್ಯಾಂಡ್. ಸೊ ದಿಸ್ ಒನ್ ಬಿಗ್ ಹ್ಯಾಂಡ್ ರಿಪ್ರೆಸೆಂಟ್ಸ್ ಅ ಮಿನಿಟ್ ಹ್ಯಾಂಡ್. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ವಿ ಕಾಲ್ ಇಟ್ ಆಸ್ ಅ 1 o'clock. ಓಕೆ, ಯು ಹ್ಯಾವ್ ಟು ರಿಪ್ರೆಸೆಂಟ್ ಲೈಕ್ ದಿಸ್. ನೆಕ್ಸ್ಟ್, ಸೊ ಸೆಕೆಂಡ್ ಕ್ವಶನ್ ಇಸ್ 2 o'clock. ಸೊ ಯು ಹ್ಯಾವ್ ಟು ಅರೇಂಜ್ ದಿಸ್, ದೆನ್ ಪುಟ್ ಅ ದೆನ್ ಡ್ರಾ ಸ್ಮಾಲ್ ಹ್ಯಾಂಡ್ ಟುವರ್ಡ್ಸ್ ದ ನಂಬರ್ 2. ವಿ ಕಾಲ್ ಇಟ್ ಆಸ್ ಅ ವಾಟ್ ಚಿಲ್ಡ್ರನ್? ದಟ್ ವಿ ಕಾಲ್ ಇಟ್ ಆಸ್ ಅ 2 o'clock. ಅದಕ್ಕೆ ಏನಂತ ಕರಿತೀವಿ? 2 o'clock ಅಂತ ಕರಿತೀವಿ. ಅಂಡರ್ಸ್ಟೂಡ್? ಓಕೆ, ನೆಕ್ಸ್ಟ್ ವಿ ಶೋ ಅ ಟು ದ 3 o'clock. ಸೊ 3 o'clock ಆಗಿದಂದ್ರೆ ಸ್ಮಾಲ್ ಹ್ಯಾಂಡ್ ದಟ್ ವಿ ಕಾಲ್ ಇಟ್ ಆಸ್ ಅವರ್ ಹ್ಯಾಂಡ್ ಶುಡ್ ಬಿ ದಟ್ ಟು ದ ನಂಬರ್ 3 ಇರಬೇಕು. ಆಮೇಲೆ ಮಿನಿಟ್ ಹ್ಯಾಂಡ್ ಇರಬೇಕು, ಮಿನಿಟ್ ಹ್ಯಾಂಡ್ ಇಟ್ ಶುಡ್ ಬಿ ದ ನಂಬರ್ 12 ಇರಬೇಕು. 12 ಏನಿರಬೇಕು? ಮಿನಿಟ್ ಹ್ಯಾಂಡ್ ಇರಬೇಕು. 3 ಏನಿರಬೇಕು? 3 ಏನಿರಬೇಕು? ಅವರ್ ಹ್ಯಾಂಡ್ ಇರಬೇಕು. ಓಕೆ, ಸಿ ಮಿನಿಟ್ ಹ್ಯಾಂಡ್ ಎಲ್ಲಿ ಇರ್ತದೆ? 12 ಇರಬೇಕು. ಆಮೇಲೆ ಅವರ್ ಹ್ಯಾಂಡ್ ಎಲ್ಲಿ ಇರಬೇಕು? 3 ಇರಬೇಕು. ಸೊ ದೆನ್ ವಿ ಕಾಲ್ ಇಟ್ ಆಸ್ ಅ 3 o'clock. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ವಿ ಕಾಲ್ ಇಟ್ ಆಸ್ ಅ 3 o'clock. ದೆನ್ ವಿ ರಿಪ್ರೆಸೆಂಟ್ ಅ 8 o'clock. 8 ಗಂಟೆ ಆಗೈತೆ ಅಂತ ಹೇಳ್ತೀರಿ, ಹೌದಾ? 8 ಗಂಟೆ ಯಾವಾಗ ಹೇಳ್ಬೇಕು? ಇಲ್ಲಿ ನೋಡಿ, ಮಿನಿಟ್ ಹ್ಯಾಂಡ್ ಏನಿರ್ತದ? 12 ಇರಬೇಕು. ಬಟ್ ಓನ್ಲಿ ಯು ಹ್ಯಾವ್ ಟು ಡ್ರಾ ದ ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಎಲ್ಲಿರ್ಬೇಕು? 8 ಗಂಟೆಗೆ. ಅಂದ್ರೆ ಸ್ಮಾಲ್ ಇರ್ತದ ಅವರ್ ಹ್ಯಾಂಡ್, ಯಾವಾಗ್ಲೂ ಚಿಕ್ಕದಿರ್ತದ. ಮಿನಿಟ್ ಹ್ಯಾಂಡ್ ಏನಿರ್ತದ? ದೊಡ್ಡದಿರ್ತದ. ಸೊ ವಿ ರೈಟ್ ಟುವರ್ಡ್ಸ್ ದ ನಂಬರ್ 8. ಸೊ ವಿ ಕಾಲ್ ಇಟ್ ಆಸ್ ಅ 8 o'clock. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಲೈಕ್ ದಿಸ್ ಯು ಹ್ಯಾವ್ ಟು ರಿಪ್ರೆಸೆಂಟ್ ಅ ನಂಬರ್ಸ್. ಓಕೆ, ಸಿ ದೆನ್ ಕ್ವಾರ್ಟರ್ ಪಾಸ್ಟ್. ಓಕೆ, 8 o'clock 5 minutes. 8 o'clock 15 minutes ಆಗ್ಯದ ಅಂತ ಇಟ್ಕೊಳ್ಳಿ. ಓಕೆ, 8 o'clock 15 minutes ಹೆಂಗ್ ತೋರಿಸ್ಬೇಕು ನೋಡಿ. 12, 6, 3, 9, 1, 2, 4, 5, 7, 8, 10, 11, ರೈಟ್? ಈಗ 8 o'clock ಆಗ್ಯದ. ಓಕೆ, ದಿಸ್ ಒನ್ ರಿಪ್ರೆಸೆಂಟ್ ವಾಟ್? ಅವರ್ ಹ್ಯಾಂಡ್. ದಿಸ್ ಇಸ್ ದ ಮಿನಿಟ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ ಏನಿರ್ತದ? ಇಟ್ ಶುಡ್ ಬಿ ಲಾಂಗ್ ಇರ್ತದ. ಅವರ್ ಹ್ಯಾಂಡ್ ಏನಿರ್ತದ? ಚಿಕ್ಕದಿರ್ತದ. ಸೊ ಫಸ್ಟ್ ಯು ಹ್ಯಾವ್ ಟು ರಿಪ್ರೆಸೆಂಟ್ 8, ರೈಟ್? 8 ಅನ್ನ ಏನ್ ಮಾಡ್ಬೇಕು? ಚಿಕ್ ಹ್ಯಾಂಡ್ ಇಂದ ರಿಪ್ರೆಸೆಂಟ್ ಮಾಡ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಅ ಅವರ್ ಹ್ಯಾಂಡ್, ರೈಟ್? ದೆನ್ 15 minutes ಅಂದಿರ್ತಾನೆ. 15 ಮೀನ್ಸ್ ಹಿಯರ್, ರೈಟ್? ವೈ 15? ಹಿಯರ್ ಟು ಹಿಯರ್ 5 minutes, 10 minutes, 15 minutes. ಸೊ 5 minutes ಆರ್ ಆಡಿಂಗ್ ಹಿಯರ್. ಸಿ 5 minutes, 10, 15, 20, 25 minutes, 30 minutes, 35 minutes, 40 minutes, 45 minutes, 50 minutes, 55 minutes, ಅಂಡ್ ದೆನ್ ಹಿಯರ್ 60 minutes. 60 minutes ಏನು ಸಿಗ್ತದೆ? ನೆಕ್ಸ್ಟ್ 1 ಗಂಟೆ ಆಗ್ತದೆ. ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಅವಾಗ ಏನ್ ಮಾಡ್ತೈತಿ? 1 o'clock ಆಗ್ತದೆ. ನೆಕ್ಸ್ಟ್ 2 o'clock ಆಗ್ಬೇಕಂದ್ರೆ ಅಪ್ ಟು ಏನ್ ಮಾಡ್ಬೇಕಿದ್ರು? ರೊಟೇಟ್ ಆಗ್ಬೇಕು. ಅಪ್ ಟು 12 meters ರೊಟೇಟ್ ಆದ್ಮೇಲೆ ನೆಕ್ಸ್ಟ್ ನಂಬರ್, ಅಂದ್ರೆ ನಮ್ಗೇನ್ ಸಿಗ್ತದೆ? ಒಂದು ಕಂಪ್ಲೀಟ್ ಸೈಕಲ್ ಆದ್ಮೇಲೆ ಗಂಟೆ ಸಿಗ್ತದೆ. ಅಂದ್ರೆ ಇಟ್ ಮೀನ್ಸ್ ವಿ ಗೆಟ್ ಅ ಅವರ್. ಅಂದ್ರೆ 1 hour ಆಯ್ತು, 2 hour ಆಯ್ತು, 3 hour ಆಯ್ತು ಅಂತ ಹೇಳ್ತೀವಲ್ಲ, ಲೈಕ್ ದಿಸ್. ಓಕೆ, ಸಿ 8 o'clock 15 minutes. 8 o'clock ಅಂತಂದ್ರೆ ಸ್ಮಾಲ್ ಹ್ಯಾಂಡ್ ಏನಿರ್ತದೆ? ಅವರ್ ಹ್ಯಾಂಡ್ ಅನ್ನ 8 ಗೆ ರಿಪ್ರೆಸೆಂಟ್ ಮಾಡ್ಬೇಕು. ದೆನ್ 3 ಗೆ ಏನ್ ಮಾಡ್ಬೇಕು? 15 minutes. ಸಿ 5 minutes, 10 minutes, 15 minutes, 20. ಸೊ 15 minutes ಆಗ್ಯದಂತಂದ್ರೆ ಇಲ್ಲಿಗೆ. ಇದಕ್ಕೆ ಏನಂತ ಕರಿತೀವಿ? ಕ್ವಾರ್ಟರ್ ಪಾಸ್ಟ್ 8, ರೈಟ್? ಕ್ವಾರ್ಟರ್ ಪಾಸ್ಟ್ 8 ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು? ಕ್ವಾರ್ಟರ್ ಪಾಸ್ಟ್ 8. ಯಾಕೆ 8 ಅಂತ ಕರಿತೀವಿ ಅಂತಂದ್ರೆ ಇಲ್ಲಿ ಏನಾಗ್ಯದ? 5, 10, 15. ಕ್ವಾರ್ಟರ್ ಮೀನ್ಸ್ 1, 2, 3, 4. ನೋ, ಕ್ವಾರ್ಟರ್ ಮೀನ್ಸ್ 4. ಸಿ 1, 2, 3, 4 ನಂಬರ್ ಅಂದ್ರೆ 12 ಇಂದ ಎಣಿಸಿದ್ರೆ ಇಲ್ಲಿಗೆ ಏನಾಗ್ತದೆ? 4 ಬಂತು. ಅಂದ್ರೆ ಅರ್ಧ ಆಗ್ಯದಲ್ವಾ? ಸೊ ಅದಕ್ಕೆ ವಿ ಕಾಲ್ ಇಟ್ ಆಸ್ ಅ ಕ್ವಾರ್ಟರ್ ಪಾಸ್ಟ್ 8 ಅಂತ ಕರಿತೀವಿ. ಅಂದ್ರೆ 8 ಗಂಟೆ 15 ನಿಮಿಷ ಅಥವಾ 8 o'clock 15 minutes ಅಂತೀವಿ ಕ್ವಾರ್ಟರ್ ಪಾಸ್ಟ್ ಅಂತ ಕರಿತೀವಿ. ಓಕೆ,
ನೆಕ್ಸ್ಟ್ ಈಗ ಅದೇ 8 ಓ ಕ್ಲಾಕ್ 30 ಮಿನಿಟ್ಸ್ ಇತ್ತಪ್ಪ ಸಿ 8 ಓ ಕ್ಲಾಕ್ 30 ಮಿನಿಟ್ಸ್ ಇತ್ತು ಅಂತಂದ್ರೆ ಹೆಂಗ್ ಕರೀತೀವಿ 30 ಮಿನಿಟ್ಸ್ ಇದ್ದಾಗ ಏನು ಮಾಡಬೇಕು ನೀವು ಸೋ ಯು ಹ್ಯಾವ್ ಟು ರಿಪ್ರೆಸೆಂಟ್ ಅ ಮಿನಿಟ್ ಹ್ಯಾಂಡ್ ಟುವರ್ಡ್ಸ್ ದ ನಂಬರ್ 6 ವೈ ಬಿಕಾಸ್ ಹಿಯರ್ 5 10 15 20 25 30 ಮಿನಿಟ್ಸ್ ಅವಾಗ ಏನಂತ ಕರೀತೀವಿ ವಿ ಕಾಲ್ ಇಟ್ ಆಸ್ ಅ ಹಾಫ್ ಆನ್ ಅವರ್ ರೈಟ್ ಅಂದ್ರೆ 8:30 ವಿ ಕಾಲ್ ಇಟ್ ಆಸ್ 8:30 ಅಂತಾನು ಕರೀತೀವಿ 8:30 ಪಿ ಎಂ ಅಂತಾನು ಕರೀತೀವಿ ಆರ್ ವಿ ಕಾಲ್ ಇಟ್ ಆಸ್ ಅ ಹಾಫ್ ಆನ್ ಅವರ್ ಆಗದ ಹಾಫ್ ಆನ್ ಅವರ್ ಓಕೆ ಅಂದ್ರೆ ಅರ್ಧ ಭಾಗ ಆಗಿತ್ತಲ್ವಾ ಇಲ್ಲಿಗೆ ಕ್ವಾರ್ಟರ್ ಆಗ್ತೈತಿ ಇಲ್ಲಿಗೆ ಏನೈತಿ ಅರ್ಧ ಭಾಗ ಅಂದ್ರೆ ಇದು ಹಾಫ್ ಹೌದಾ ಈ ಹಾಫ್ ಆಗ್ತದೆ ಇಲ್ಲೊಂದು ಹಾಫ್ ಅಂದ್ರೆ ಇದು ಕಟ್ ಮಾಡಿದ್ರೆ ಎರಡು ಪಾರ್ಟ್ ಆಗ್ತದಲ್ಲ ಸೊ ವಿ ಕಾಲ್ ಇಟ್ ಆಸ್ ಅ ಹಾಫ್ ಆನ್ ಅವರ್ 8:30 ಏನಂತ ಕರಿತೀವಿ ಹಾಫ್ ಆನ್ ಅವರ್ ಆಗ್ಯದ ಈಗ 8 ಗಂಟೆ ಆಮೇಲೆ 30 ಮಿನಿಟ್ಸ್ ಅನ್ಲಿಕ್ಕೆ ಏನಂತೆ ಅಂತ 8 ಓ ಕ್ಲಾಕ್ ಹಾಫ್ ಆನ್ ಅವರ್ ಆಗ್ಯದ ಅಂತ ಕರಿತೀವಿ ಅಂದ್ರೆ 8 ಗಂಟೆ ಆಮೇಲೆ ಹಾಫ್ ಆನ್ ಅವರ್ ಅಂತಂದ್ರೆ 30 ಮಿನಿಟ್ಸ್ ಆಗ್ಯದ ಅಂತ ಓಕೆ ಅಂಡರ್ಸ್ಟುಡ್ ಚಿಲ್ಡ್ರನ್ಸ್ ಲೈಕ್ ದಿಸ್ ಯು ಹ್ಯಾವ್ ಟು ರಿಪ್ರೆಸೆಂಟ್ಸ್ ಅ ಟೈಮ್ ಇನ್ ದ ಕ್ಲಾಕ್ ಓಕೆ ಸಿ ದ ವಿ ಗೋ ಫಾರ್ ದ ಅದರ್ ಎಕ್ಸಾಂಪಲ್ಸ್ ದೆನ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಓಕೆ ಸಿ 5 ಓ ಕ್ಲಾಕ್ 5 ಓ ಕ್ಲಾಕ್ 20 ಮಿನಿಟ್ಸ್ ಸಿ 20 ಮಿನಿಟ್ಸ್ 5 ಓ ಕ್ಲಾಕ್ ಅಂತಂದ್ರೆ 5 ರಿಪ್ರೆಸೆಂಟ್ ವಾಟ್ ಚಿಲ್ಡ್ರನ್ಸ್ 5 ಏನ್ ರಿಪ್ರೆಸೆಂಟ್ ಮಾಡ್ತದೆ 5 ರಿಪ್ರೆಸೆಂಟ್ಸ್ ಅವರ್ ಹ್ಯಾಂಡ್ ಅಂದ್ರೆ ಗಂಟೆ ದೆನ್ 20 ಮಿನಿಟ್ಸ್ ಮೀನ್ಸ್ ಮಿನಿಟ್ ಇಟ್ ರಿಪ್ರೆಸೆಂಟ್ಸ್ ಅ ಮಿನಿಟ್ ಫಸ್ಟ್ ಯು ಹ್ಯಾವ್ ಟು ಡ್ರಾ ಅ ಕ್ಲಾಕ್ 12 6 3 9 1 2 4 5 7 8 10 11 ರೈಟ್ ದೆನ್ 5 ಓ ಕ್ಲಾಕ್ 5 ಓ ಕ್ಲಾಕ್ ಅಂತಂದ್ರೆ ಸ್ಮಾಲ್ ಹ್ಯಾಂಡ್ ಇರ್ತದಲ್ವಾ ದಟ್ ದಿ ರೈಟ್ ಟುವರ್ಡ್ಸ್ ದ ನಂಬರ್ 5 ಹಿಯರ್ ಇಲ್ಲೇನದ 5 ಅದ ಇಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಆಮೇಲೆ 20 ಮಿನಿಟ್ಸ್ ಅಂತದ 20 ಮಿನಿಟ್ಸ್ ಅಂತಂದ್ರೆ ಇಲ್ಲಿ ಎಣಿಸ್ಬೇಕು 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಂಡ್ ಹಿಯರ್ 20 ಮಿನಿಟ್ಸ್ 20 ಮಿನಿಟ್ಸ್ ಅಂದ್ರೆ ನಂಬರ್ ಇಲ್ಲಿಗೆ ಬರ್ತದ ನಂಬರ್ 4 ಸೊ ಏನಿರ್ತದ ಬಿಗ್ ಹ್ಯಾಂಡ್ ಏನ್ ಮಾಡ್ಬೇಕು ಇಲ್ಲಿ ರಿಪ್ರೆಸೆಂಟ್ ಮಾಡ್ಬೇಕು ಅವಾಗ ಏನ್ ಸಿಗ್ತದ ನಮಗ 5 ಓ ಕ್ಲಾಕ್ 20 ಮಿನಿಟ್ಸ್ 5 ಓ ಕ್ಲಾಕ್ ಆಗ್ಯದ ಅಂಡ್ ದೆನ್ 20 ಮಿನಿಟ್ಸ್ ಆಗ್ಯದ ಅಂತ ಹೇಳ್ತೀನಿ ಅಂಡರ್ಸ್ಟುಡ್ ಓಕೆ 6 ಓ ಕ್ಲಾಕ್ ಆಗ್ಯದ ಅಂತ ಹೇಳಿ ನೆಕ್ಸ್ಟ್ ವಿ ಗೋ ಫಾರ್ ದ 6 ಓ ಕ್ಲಾಕ್ 6 ಓ ಕ್ಲಾಕ್ ಆಗ್ಯದ ಅಂತ ಹೆಂಗ್ ಮಾಡ್ತೀವಿ 6 ಓ ಕ್ಲಾಕ್ ಓಕೆ ಅಲ್ಲಿ ಏನಾಗ್ತದ ಪಾಯಿಂಟ್ ಇರ್ತದೆ ಸೊ ಬಿಗ್ ಹ್ಯಾಂಡ್ ಏನಿರ್ತದೆ ಮಿನಿಟ್ ಇರ್ತದೆ 12 ಗೆ ರಿಪ್ರೆಸೆಂಟ್ ಮಾಡ್ಬೇಕು ಆಮೇಲೆ ಸ್ಮಾಲ್ ಹ್ಯಾಂಡ್ ಏನಿರ್ತದಲ್ಲ ಅದನ್ನ 6 ಗೆ ರಿಪ್ರೆಸೆಂಟ್ ಮಾಡ್ಬೇಕು ವಿ ಕಾಲ್ ಇಟ್ ಆಸ್ ಅ 12 ಓ ಕ್ಲಾಕ್ ಓಕೆ ಚಿಲ್ಡ್ರನ್ಸ್ ಸಿ ಹ್ಯಾಂಡ್ ಏನಿರ್ತದಲ್ಲ 12 ಗೆ ರಿಪ್ರೆಸೆಂಟ್ ಮಾಡ್ಬೇಕು ಸ್ಮಾಲ್ ಹ್ಯಾಂಡ್ ಏನಿರ್ತದಲ್ಲ 6 ಗೆ ಮಾಡ್ಬೇಕು ಸೊ ವಿ ಕಾಲ್ ಇಟ್ ಆಸ್ ಅ 6 ಓ ಕ್ಲಾಕ್ ಅದಕ್ಕೆ ಏನು ಕರಿತೀವಿ 6 ಗಂಟೆ 6 ಓ ಕ್ಲಾಕ್ ಆಗ್ಯದ ಅಂತ ಹೇಳ್ತೀವಿ ಓಕೆ ಸೊ ನೆಕ್ಸ್ಟ್ 4 ಓ ಕ್ಲಾಕ್ ಆಗ್ಯದ ಅಂತಂತಂದ್ರೆ ಸಿ 4 ಓ ಕ್ಲಾಕ್ ಆಗೈತೆ ಅಂತಂದ್ರೆ ಏನ್ ಮಾಡ್ಬೇಕು 12 ಗಂಟೆಗೆ ಇರ್ಬೇಕು ಅಂದ್ರೆ ಸಾರಿ 12 ನಂಬರ್ 12 ಗೆ ಇರ್ಬೇಕು ದೊಡ್ಡದು ಅಂದ್ರೆ ಬಿಗ್ ಹ್ಯಾಂಡ್ ಸ್ಮಾಲ್ ಹ್ಯಾಂಡ್ ಏನಿರ್ಬೇಕು ನಂಬರ್ 4 ಗೆ ಇರ್ಬೇಕು ಸ್ಮಾಲ್ ಹ್ಯಾಂಡ್ ಇರ್ಬೇಕು ಸೊ ವಿ ಕಾಲ್ ಇಟ್ ಆಸ್ ಅ 4 ಓ ಕ್ಲಾಕ್ ಓಕೆ ಸಿ 4 ಓ ಕ್ಲಾಕ್ ಅಂತ ಕರಿತೀವಿ ನಾವು ಇದಕ್ಕೆ ಸಿ 4 ಓ ಕ್ಲಾಕ್ ಮೀನ್ಸ್ ಸಣ್ಣ ಅಂದ್ರೆ ಸ್ಮಾಲ್ ಹ್ಯಾಂಡ್ ಅಲ್ಲಿ ಇರ್ತದೆ ಸ್ಮಾಲ್ ಹ್ಯಾಂಡ್ ಶುಡ್ ಬಿ ದ ನಂಬರ್ 4 ಗೆ ಇರಬೇಕು ಆಮೇಲೆ ಬಿಗ್ ಹ್ಯಾಂಡ್ ಏನ್ ಇರ್ತದಲ್ಲ ನಂಬರ್ 12 ಗೆ ಇರಬೇಕು ಸೊ ವಿ ಕಾಲ್ ಇಟ್ ಆಸ್ ಅ 4 ಓ ಕ್ಲಾಕ್ ಓಕೆ ಅಂಡರ್ಸ್ಟುಡ್ ಚಿಲ್ಡ್ರನ್ಸ್ ಲೈಕ್ ದಿಸ್ ಯು ಹ್ಯಾವ್ ಟು ಡೂ ದ ಕ್ಲಾಕ್ ಓಕೆ ರಿಪ್ರೆಸೆಂಟ್ ಅ ಟೈಮ್ ಇನ್ ದ ಕ್ಲಾಕ್ ಓಕೆ ದೆನ್ ಸಮ್ ಎಕ್ಸಾಂಪಲ್ ದೇರ್ ಆರ್ ಡ್ಯಾಶ್ ಡೇಸ್ ಇನ್ ಅ ವೀಕ್ ಹೌ ಮೆನಿ ಡೇಸ್ ಆರ್ ಇನ್ ಅ ವೀಕ್ ಹಿಯರ್ ಚಿಲ್ಡ್ರನ್ಸ್ ದೇರ್ ಆರ್ 7 ಡೇಸ್ ರೈಟ್ ದೇರ್ ಆರ್ 7 ಡೇಸ್ ಇನ್ ಅ ವೀಕ್ ಅಂದ್ರೆ 1 ವೀಕ್ ಅಲ್ಲಿ ಏನಿರ್ತದ 7 ಡೇಸ್ ಇರ್ತದ ಓಕೆ ದ ಸೆಕೆಂಡ್ ಕ್ವೆಶನ್ ದೇರ್ ಆರ್ ಡ್ಯಾಶ್ ಮಂತ್ಸ್ ಇನ್ ಅ ಇಯರ್ ಸೊ 1 ಇಯರ್ ಕಂಟೈನ್ಸ್ 12 ಮಂತ್ಸ್ ಎಷ್ಟು ಮಂತ್ ಇರ್ತದ 1 ಇಯರ್ ಅಲ್ಲಿ 12 ಮಂತ್ ಇರ್ತದ ಓಕೆ ನೆಕ್ಸ್ಟ್ 1 ಅವರ್ ಇಸ್ ಈಕ್ವಲ್ ಟು ಡ್ಯಾಶ್ ಮಿನಿಟ್ಸ್ 1 ಅವರ್ ಅಂದ್ರೆ
1 hour is equal to 60 minutes. 1 hour अंदर ये फिर 60 minutes इरुत्ते. 1 घंटे आगे थी अंतर 60 निमिष इरुत्ते. ओके सो 1 year has dash a leap year occurs. सॉरी a leap year occurs once every dash year. leap year ಯಾವಾಗ ಬರ್ತದ? only it comes for 4 years. ಅಂದ್ರೆ 4 ವರ್ಷಕ್ಕೊಮ್ಮೆ ಏನು ಬರ್ತದ? leap year ಬರ್ತದ. ಸೊ 4 years ಗೆ. ಓಕೆ 4 years ಗೆ ಒಂದು ಸತಿ ಏನಾಗ್ತದೆ? leap year. leap year ಏನು ಬರ್ತದ? leap year ಬರ್ತದ. ಸೊ ವಿ ಕಾಲ್ ಇಟ್ ಆಸ್ ಅ leap year. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಲೈಕ್ ದಿಸ್ ಯು ಹ್ಯಾವ್ ಟು ರಿಪ್ರೆಸೆಂಟ್. ಓಕೆ ಯು ಹ್ಯಾವ್ ಟು ರೈಟ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ ಅಂಡ್ ಥ್ಯಾಂಕ್ ಯು.